ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಈ ಭಾಗದ ಶಾಸಕರು, ಮಾಜಿ ಶಾಸಕರು ಮತ್ತೆ ಕಾರ್ಯಕರ್ತ ಬಂಧುಗಳು ನನಗೆ ಅವಕಾಶ ಮಾಡಿಕೊಂಡಿದ್ದು, ಅದರ ಫಲಿತಾಂಶ ಇವತ್ತು ಪ್ರಕಟಗೊಂಡಿದ್ದು, ತಮ್ಮೆಲ್ಲ ಪ್ರೀತಿಯಿಂದ, ತಮ್ಮೆಲ್ಲ ಒಂದು ತುಳುಮೆಯಿಂದ, ಎಲ್ಲರೂ ಒಂದು ಒಗ್ಗಟ್ಟಿನ ಕೆಲಸ ಮಾಡಿದ ಒಂದು ಪರಿಣಾಮದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನು, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 186,000 ಮತಗಳಿಂದ ಅಂತರದಿಂದ ಜಯ ತಂದುಕೊಂಡಿದ್ದೀರಿ. ಅದರಿಂದ ತಮಗೆ ನಾನು ಎಲ್ಲರಿಗೂ, ಯಾರ್ಯಾರು ನಮ್ಮ ಕಾರ್ಯಕರ್ತರು, ಏನೋ ನಮ್ಮ 7 ಜನ ಶಾಸಕರು ಮತ್ತೆ ಒಬ್ಬರು ಮಾಜಿ ಶಾಸಕರ ಒಂದು ನೇತೃತ್ವದಲ್ಲಿ, ತಮ್ಮವರ ಮಾರ್ಗದರ್ಶನದಲ್ಲಿ ಏನು ಕೆಲಸವನ್ನು ಮಾಡಿ ಒಂದು ಜಯ ತಂದುಕೊಂಡಿದ್ದೀರಿ, ಅದಕ್ಕಾಗಿ ನಾನು ಮೊದಲಿಗೆ ತಮ್ಮೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಕೈಬಿಟ್ಟು, ಯಾಕೆ ನನಗೆ ಅವಕಾಶವನ್ನು ಮಾಡಿಕೊಂಡಾಗ ನನ್ನ ಈ ಕಡೆ ಭಾಗಕ್ಕೆ ಕೆಲವೊಬ್ಬರು ಮಾತ್ರ ಖರ್ಚು ಇದ್ದಂಥದ್ದು. ಮೈಸೂರು ಭಾಗದಲ್ಲಿ ನಮ್ಮ ತಂದೆಯವರೇ ಉಸ್ತುವಾರಿ, ಇದರಿಂದ ನಮಗೆ ಅಲ್ಲಿನ ಮುಖಂಡರು ಪರಿಚಯ ಇರ್ತ ಹೊರತು ಇಲ್ಲಿನ ಹೆಚ್ಚು ಮುಖಂಡರು ಒಳಗಾಟ ಇರಲಿಲ್ಲ. ಆದರೂ ಕೂಡ ನನಗೆ ಒಂದು ಅವಕಾಶ ಮಾಡಿಕೊಂಡಾಗ ತಾವುಗಳು ನನ್ನ ಒಬ್ಬ ತಮ್ಮನಾಗೋ, ಒಬ್ಬ ಅಣ್ಣನಾಗೋ, ಒಬ್ಬ ಸ್ನೇಹಿತನಾಗೋ, ಒಬ್ಬ ಮಗನಾಗೋ, ಈ ಜಿಲ್ಲೆಯ 4 ಕ್ಷೇತ್ರ ಅಲ್ಲಿರುವಂತಹ ಶಾಸಕ, ಹಿರಿಯ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ನನ್ನೊಬ್ಬ ಮನೆ ಮಗನಾಗಿ ತಾವು ಸ್ವೀಕಾರ ಮಾಡಿದ್ದೆಂಬುದು ನನ್ನ ಧನ್ಯವಾದಗಳು. ಮೊದಲು ನಾನು ಏನೋ ಒಂದು ನಾಮಪತ್ರ ಸಲ್ಲಿಸಿದೆ, ಆ ದಿವಸದಲ್ಲಿ ಏನೋ ಒಂದು ತಾವೆಲ್ಲ ಸೇರಿ ಈ ಭಾಗದ 4 ಕ್ಷೇತ್ರಗಳು ಮತ್ತೆ ಆ ಭಾಗದ 4 ಕ್ಷೇತ್ರದ ಏನು ಕಾರ್ಯಕರ್ತರುಗಳು ಒಂದು ನಾಮಪತ್ರದ ದಿನ ಒಂದು ಕಿಚ್ಚನ್ ತಾವೆಲ್ಲ ಸೇರಿ ಅದು ಹಚ್ಚಿದ್ರಿ, ಕೊನೆಯವರೆಗೂ 26ನೇ ತಾರೀಕು ಕೊನೆ 4 ಗಂಟೆ ಆ ಕಿಚ್ಚು ಆಸಕ್ಕೆ ಹಾಕಲು ಸಾಧ್ಯ ಆಗಿಲ್ಲ. ಇದಕ್ಕೆ ಕಾರಣ ಇಲ್ಲಿರುವಂತ ಕಾರ್ಯಕರ್ತರುಗಳು, ಇವತ್ತು ಮುಖಂಡರುಗಳು, ಯಾಕಂದ್ರೆ ನನ್ನ ಬಗ್ಗೆ ಆಗಿರ್ಬೋದು, ವೈಯಕ್ತಿಕವಾಗೂ ಇವತ್ತನ್ನ ಅಪಪ್ರಚಾರ ಮಾಡಿದ್ರು, ಪಕ್ಷದ ಬಗ್ಗೆ ಟೀಕೆಯನ್ನ ಮಾಡಿದ್ರು, ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಏನೇನೋ ಅಪಪ್ರಚಾರ ಮಾಡಿದ್ರು ಕೂಡ ಇಲ್ಲಿರುವಂತ ಜನ, ಜನಕ್ಕೆ ಮುಖ್ಯವಾಗಿ ಜನ ನಮ್ಮ ಪರ ಮತದಾನ ಆಗಿದ್ರು ಕೂಡ ನಮ್ಮಲ್ಲಿನ ಕಾರ್ಯಕರ್ತರು ನಿಷ್ಠಾವಂತವಾಗಿ ನಾವು ಆ ಮತದಾರರ ಬಳಿ ಹೋಗಿ ನಾವು ಅವ್ರನ್ನ ಮನವೊಲಿಸಿ ಮಾತ್ರ ಅವರು ಹೆಚ್ಚಿನ ರೀತಿ ಮತ ಹಾಕುವಂಥದ್ದು. ಅವ್ರಿಗೆ ಆಸೆ ಇದ್ರು ಕೂಡ ನಮ್ಮ ಇಲ್ಲಿನ ಕಾರ್ಯಕರ್ತರು ಒಂದು ಅವ್ರನ್ನ ಹತ್ತಿರವಾಗಿ ಮಾತ್ರ ಸಂಪರ್ಕ ಸಾಧಿಸಲಿಲ್ಲ ಅಂದ್ರೆ ಹಾಕ್ಬೇಕು ಅಂತ ಮನಸ್ಸಿರೋದ್ರು ಕೂಡ ಅವ್ರು ಬರೋದಿಲ್ಲ ಹೊರಗಡೆ. ಆದ್ರೆ ನಮ್ಮ ಕಾರ್ಯಕರ್ತರುಗಳು ಯಾಕೆಂದ್ರೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಏನನ್ನು ಬಯಸ್ತೇನೆ, ಅವರೇ ಮನೆಯಲ್ಲೇ ಒಬ್ಬ ನಿಂತಿದ್ದಾರೆ ಚುನಾವಣೆಗೆ, ಮನೆಯವ್ರಿಗೆ ಒಬ್ಬರು ಅವಕಾಶವನ್ನ ಮಾಡಿಕೊಂಡಿದ್ದಾರೆ ಅಂತೇಳಿ ತಾವೆಲ್ಲ ತಿಳಿದಿದ್ದೀರಿ. ಆದ್ರೆ ತಾವೇನು ಕೃಷ್ಣಮೂರ್ತಿ ಸರ್ ಹೇಳ್ದಂಗೆ ಇಷ್ಟೊಂದು ಪ್ರೀತಿಯನ್ನ ಕೊಟ್ಟಿರೋದನ್ನ ಮುಂದಿನ ತಿಂಗಳಲ್ಲಿ ಅವ್ರ ವಿಶ್ವಾಸವನ್ನ ನಮಗೆ ಸಿಕ್ಕಿದ್ರು ಹೇಳಿದ್ರು, ನೀನು ಇಲ್ಲಿ ಏನು ಮಾಡ್ಬೇಡ, ಜನಗಳನ್ನ ಮಾತಾಡ್ಸ್ಕೊಂಡು ಪ್ರೀತಿಯಿಂದ ಹೋಗು, ನೀನು ಎಲ್ಲಿಗಂಟೆ ರಾಜಕೀಯ ಮಾಡ್ತೀನಿ, ಜನರಿಗೆ ಬೆಂಬಲ ಕೊಡ್ತಾರೆ ಕೇಳುವಂತ ಜನ ಪ್ರೀತಿಯನ್ನ ಭೇಟಿಯಾದಾಗ ಇಲ್ಲಿ ನಮ್ಮ ಒಂದ್ ಕಡೆ ಭೇಟಿಯಾದಾಗ ಬಂದ ತಕ್ಷಣ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ರೆ ದಯವಿಟ್ಟು, ಯಾಕೆ ಹಿರಿಯರ ಸಲಹೆ ಮುಖ್ಯ, ಅವ್ರ ಮಾರ್ಗದರ್ಶನವೂ ಮುಖ್ಯ. ನಾವು ಯಾಕಂದ್ರೆ ನಮಗ್ ಗೊತ್ತಿರೋ ರೀತಿಯಲ್ಲಿ ಒಬ್ಬ ಸಂಸದರು ಅಂದ್ರೆ ಜನಗಳಿಗೆ ನೇರವಾಗಿ ಏನು ಸಹಾಯ ಮಾಡಕ್ಕಲ್ಲ, ಏನು ಅನುದಾನವನ್ನು ಬರುತ್ತೆ ಕೇಂದ್ರದಿಂದ ಅಂತ ತಗೋದೇ ಹೊರತು ಹೆಚ್ಚು ಜನಸಂಪರ್ಕ ಇರೋದಂತೆ. ಈಗ ನಾನು 2008 ಒಂದು ಕ್ಷೇತ್ರ ಉಸ್ತುವಾರಿ ನೋಡ್ಕೊಂಡಿದ್ರೆ ಹೆಚ್ಚಿನ ಜನ ಈಗ ಲೋನ್ ಇರ್ಬೋದು ರಾಜ್ಯ ಸರ್ಕಾರದ ಸವಲತ್ತುಗಳಿಗೆ ಜನಗಳು ಬರುವಂಥದ್ದು, ಸಾಮಾನ್ಯ ಜನಗಳ ಒಂದು ಒಡನಾಟ ಇರೋದು ಶಾಸಕರಿಗೆ ಹೆಚ್ಚು. ಆದ್ರೆ ಸಂಸದರಲ್ಲಿ ನಾನು ನೋಡಿದಾಗನೆ ಅವರು ಅವ್ರ ಜೊತೆ ಒಂದು ವಿಶ್ವಾಸವನ್ನು ಬೆಳೆಸಿ ಅನುದಾನವನ್ನು ತಂದು ಕೇಂದ್ರದಿಂದ ಬರುವಂತದ್ದು ಕಡಿಮೆ ಅಂತಾನೆ ಇದ್ರು. ನಾವು ಆದಷ್ಟು ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ತಂದು ಅದನ್ನ ಅಭಿವೃದ್ಧಿ ಮಾಡಿದಾಗ ಮತ್ತೆ ಜನಗಳ ಜೊತೆ ಅವರೇನು ಅನುದಾನವನ್ನ ಕೇಳಬಹುದೇ ಹೊರತು ಯಾರು ಕೂಡ ಬಂದು ಈಗ ರಾಜ್ಯ ಸರ್ಕಾರ ಬರುವಂತ ಅನುದಾನ ಹೆಚ್ಚು ಕೇಳುವಂತ ಜನ. ನಾನು
ತಿಳಿದು ಮಟ್ಟಿಗೆ ಅಲ್ಲಿಂದ ನಿಮ್ಮ ಜೊತೆ ಸದಾ ಒಬ್ಬ ಮನೆ ಮಗನಾಗಿ ಇದ್ಗಂಟು ಮುಂದೆ ಮುಂದೆ ನನಗೆ ಕೊಡಬೇಕಾದ್ರೆ ಎಷ್ಟೋ ಜನ ನಿಮಗೆ ತಂದೆಯವರು ಕೂಡ ಕೇಳಿದ್ರು ನೀವೇನು ಇದ್ರೆ ಸರ್ ನಿಮ್ಮ ಮಗನ ನರ್ಸಿಂಗ್ ಕೂಡ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಜನಗಳಿಗೆ ಇರ್ಬೋದು ನಮ್ಮ ಥರ ಇರೋಂತೆ ಹೇಳುವಂಥ ಅಪಪ್ರಚಾರ ಅಪಪ್ರಚಾರ ಮಾಡಿರ್ಬೋದು, ನನಗೂ ಒಂದು ಅಧಿಕಾರ ಕೊಟ್ಟಿದ್ದೀರಿ, ಅದು ಮುಂದೆ ಉಳಿಸ್ಕೊಳ್ಳೋದು ತಮ್ಮ ಪ್ರಚಾರಿ ಯಾವ ರೀತಿ ಇರಬೇಕನ್ನೋದು ಈಗ ನನಗೆ ನೀವು ಕೊಟ್ಟಿರೋ ಜವಾಬ್ದಾರಿಯಿಂದ ನಾನು ಅದನ್ನ ಯಾಕೆಂದ್ರೆ ಮುಂದೆ 5 ವರ್ಷ ಮತ್ತೆ ನಾವೆಲ್ಲ ಜನಗಳ ಮುಂದೆ ಬರಬೇಕು. ಇದೇನು ಮತ್ತೆ ಒಂದ್ಸಲ ಆದಂಗೆ ಬೇರೆ ಅಧಿಕಾರಿಗಳ ಹತ್ರ 30 ವರ್ಷ 40 ವರ್ಷ ಇದು ಗ್ಯಾರಂಟಿ ಇಲ್ಲ, ಮತ್ತೆ 5 ವರ್ಷ ತಮ್ಮ ಮುಂದೆನೆ ಬರಬೇಕು. ಜನ ಬುದ್ಧಿವಂತರಿದ್ದಾರೆ, ಅವರ ಜೊತೆ ನಾವು ಸ್ಪಂದಿಸ್ಕೊಂಡು ಕೆಲಸ ಮಾಡಕ್ ಹೋದ್ರೆ ನಿರಂತರವಾಗಿ ನನಗೆ ಗೊತ್ತಿರಂಗೆ ಅವ್ರು ತಮ್ಮ ಜೊತೆ ಯಾವಾಗಲೂ ನಿಲ್ತಾರೆ. ಆ ಕೆಲಸ ಮಾಡುವಂತ ಕಾರ್ಯವನ್ನ ತಗಲೇವತ್ತರ ನನಗೆ ಒಂದು ಸ್ಥಾನವನ್ನ ತುಂಬಿಕೊಂಡಿದ್ರು. ಇರೋ ಜನತೆ ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ನಮ್ಮೊಂದು ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮುಂದಿನ ದಿನಗಳ ತಮ್ಮ ಜೊತೆ ಸೇರಿ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಂಡಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಮಿನಿಸ್ಟ್ರಿಗೂ ಮತ್ತೆ ಇಲ್ಲಿರುವಂತ ಎಲ್ಲ ಶಾಸಕರಿಗೂ ಹಿರಿಯ ಮುಖಂಡರುಗಳಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಕೃತಜ್ಞತೆ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತೇನೆ. ಸುಮಾರು 1,90,000 ಅಂತರದಲ್ಲಿ ಗೆಲ್ಸಿದ್ದಾರೆ. ಗೆಲ್ಸಿದ್ದಾರೆ ಅಂದರೆ ಇದು ನನ್ನ ಜವಾಬ್ದಾರಿ ಕೊಟ್ಟಿರೋದು. ಇನ್ನು ಮುಂದಿನ ದಿನಗಳಲ್ಲಿ ಅವರ ವಿಶ್ವಾಸ ಚರ್ಚೆ ಮಾಡಿ ಮಂತ್ರಿಗಳಿದ್ದಾರೆ ಅವ್ರ ಜೊತೆ ಎಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಒಳ್ಳೆ ಕೆಲಸ ಮಾಡಬೇಕು. ಕೇಂದ್ರದಿಂದ ಏನು ಅನುದಾನ ತರಬೇಕು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತಡ ಕೊಡ್ತೀನಿ ಅಂತ ನಮ್ಮ ಮತದಾರರಿಗೆ ಪ್ರಭುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.